ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ನಾಗ್ವೇನಿ ಆಚಾರ್ಸ್ ಕಿಚನ್. ಮೊದಲಿಗೆ ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಮ್ಮ ಭಾರತ ದೇಶದಲ್ಲಿ ಜ್ಯೋತಿರ್ಲಿಂಗಗಳು ಒಂದೊಂದು ಊರಲ್ಲಿದೆ. ಎಲ್ಲರಿಗೂ ಎಲ್ಲ ಕಡೆ ಪ್ರಯಾಣ ಮಾಡಿ ಎಲ್ಲ ಜ್ಯೋತಿರ್ಲಿಂಗಗಳ ದರ್ಶನ ಮಾಡೋಕ್ಕೆ ಆಗ್ದೇ ಇರ್ಬೋದು. ಕೆಲವರು ಮಾಡಿರೋರು ತುಂಬ ಪುಣ್ಯವಂತರು. ಆದರೆ ಯಾರೆಲ್ಲ ಜ್ಯೋತಿರ್ಲಿಂಗ ದರ್ಶನವನ್ನು ಇದುವರೆಗೂ ಮಾಡಿಲ್ವೋ ಅವರಿಗೆ ಎಲ್ಲ ಜ್ಯೋತಿರ್ಲಿಂಗಗಳ ದರ್ಶನವನ್ನು ಈ ಒಂದೇ ವಿಡಿಯೋದಲ್ಲಿ ಇವತ್ತು ನಾನು ನಿಮಗೆ ದರ್ಶನ ಮಾಡೋದಕ್ಕೆ ಕರ್ಕೊಂಡು ಬಂದಿದ್ದೀನಿ. ಗೊತ್ತಾಯ್ತಲ್ವಾ ನಾವಿವಾಗ ಎಲ್ಲಿದ್ದೀವಿ ಅಂತ? ಹೌದು, ಬೆಂಗಳೂರಿನಲ್ಲಿರುವಂತಹ RR ನಗರ, ರಾಜರಾಜೇಶ್ವರಿ ನಗರದ ಹತ್ತಿರ ಇರುವಂತಹ ಓಂಕಾರೇಶ್ವರ ದೇವಸ್ಥಾನಕ್ಕೆ ಕರ್ಕೊಂಡು ಬಂದಿದ್ದೀನಿ. ಇಲ್ಲಿ ಎಲ್ಲ ಜ್ಯೋತಿರ್ಲಿಂಗಗಳ ಪ್ರತಿಷ್ಠಾಪನೆ ಮಾಡಿಸಿದ್ದಾರೆ. ಹಾಗಾಗಿ ಒಂದೇ ದೇವಸ್ಥಾನದಲ್ಲಿ ಎಲ್ಲ 12 ಜ್ಯೋತಿರ್ಲಿಂಗಗಳ ದರ್ಶನವನ್ನು ನಾವಿಲ್ಲಿ ತುಂಬ ಚೆನ್ನಾಗಿ ದರ್ಶನ ಮಾಡ್ಕೋಬೋದು. ನಾವು ಈ ಓಂಕಾರೇಶ್ವರ ಟೆಂಪಲ್ಗೆ ಪ್ರತಿ ವರ್ಷ ಶಿವರಾತ್ರಿ ಹಬ್ಬಕ್ಕೆ ದರ್ಶನಕ್ಕಾಗಿ ಬರ್ತೀವಿ. ಇವತ್ತು ಹಾಗೆಯೇ ಸುಮಾರು ರಾತ್ರಿ 10 ಗಂಟೆ ಆಗಿದೆ, ರಾತ್ರಿ ದರ್ಶನಕ್ಕೆ ಬಂದಿದ್ದೀವಿ. ಬನ್ನಿ, ಹಾಗೆ ನಿಮಗೂ ಎಲ್ಲ ಲಿಂಗಗಳ ದರ್ಶನವನ್ನು ಮಾಡಿಸ್ತೀನಿ. ನೋಡಿ, ರಾತ್ರಿ ಸುಮಾರು 10 ಗಂಟೆ ಆಗಿದೆ. 10 ಗಂಟೆ ರಾತ್ರಿಯಲ್ಲೂ ಸಹ ಭಕ್ತಾದಿಗಳು ಇನ್ನೂ ಬರೋರು ಬರ್ತಾನೇ ಇದ್ದಾರೆ ಆ ಶಿವಪ್ಪನ ದರ್ಶನಕ್ಕಾಗಿ, ಜ್ಯೋತಿರ್ಲಿಂಗದ ದರ್ಶನಕ್ಕೆ. ನೋಡಿ, ಸುಮಾರಷ್ಟು ಜನ ಇನ್ನೂ ಬರೋರು ಬರ್ತಾ ಇದ್ದಾರೆ. ತುಂಬಾ ರಶ್ ಇತ್ತು. ರಾತ್ರಿ 9 ಗಂಟೆ ಆಗಿತ್ತು ನಾವು ಮನೆ ಬಿಟ್ಟು ಹೊರಟಾಗ. ವಾಪಸ್ ಮನೆಗೆ ಬರೋಷ್ಟೊತ್ತಿಗೆ ರಾತ್ರಿ 1 ಗಂಟೆ ಆಗಿತ್ತು. ಅಂದರೆ ಅಷ್ಟು ರಶ್ ಇತ್ತು, ಸುಮಾರು ಜನ ಇನ್ನೂ ಬರೋರು ಬರ್ತಾನೆ ಇದ್ರು. ನಾವೀಗ ನೋಡ್ತಿರುವಂಥದ್ದು ರಥ, ಚಾರಿಯೇಟ್ ಅಂತ ಹೇಳ್ತೀವಲ್ವಾ, ಇದು ದೇವಸ್ಥಾನದ ಮುಂಬಾಗಿಲು. ಸುಮಾರಷ್ಟು ಸಪ್ರೇಟ್ ಕ್ಯೂಸ್ ಮಾಡಿದರು. ಒಂದು ಕ್ಯೂ ಟಿಕೆಟ್ಸ್ಗೆ ಒಬ್ಬರಿಗೆ 250 ರೂಪಾಯಿ, ಇನ್ನು ಕೆಲವ್ರಿಗೆ ಫ್ರೀ ದರ್ಶನ ಇತ್ತು, ಇನ್ನು ಕೆಲವ್ರಿಗೆ ಪಾಸ್ ಇತ್ತು. ಹೀಗೆ ನಾವೀಗ ನೋಡ್ತಿರೋಂಥದ್ದು ಏನಿದು ಡ್ರಮ್ಮಲ್ಲಿರೋದು ಅನ್ಕೊತಿದ್ದೀರಾ? ಇದು ಗಂಗಾ ಜಲ, ಕಾಶಿಯಿಂದ ತರಿಸಿರ್ತಾರೆ ಈ ಗಂಗಾ ಜಲ. ಪ್ರತಿ ವರ್ಷ ಈ ದೇವಸ್ಥಾನದವರು ಈ ಗಂಗಾ ಜಲವನ್ನು ಕಾಶಿಯಿಂದ ತರಿಸಿ ಈ ಜಲವನ್ನು ಭಕ್ತಾದಿಗಳಿಗೆ ಕೊಡ್ತಾರೆ. ಅಂದರೆ ಟಿಕೆಟ್ಸ್ ತಗೋಬೇಕು ಸಪ್ರೇಟಾಗಿ. ಇದು ಬೇಕು ಅಂದರೆ 100 ರೂಪಾಯಿ ಒಬ್ಬರಿಗೆ, ಇಲ್ಲಾಂದರೆ 250 ರೂಪಾಯಿ ಟಿಕೆಟ್ಸ್ ತೊಗೊಂಡಿರ್ತಾರಲ್ವ ಅವ್ರಿಗೆ ಇದನ್ನು ಕೊಡ್ತಾರೆ. ಒಬ್ಬೊಬ್ರಿಗೆ ಈ ಥರ ಒಂದೊಂದು ಗಂಗಾ ಜಲದ ಪಂಚಪಾತ್ರೆಯಲ್ಲಿ ಹಾಕಿ ಕೊಡ್ತಾರೆ. ಇದನ್ನು ನಾವು ಖುದ್ದಾಗಿ ಆ ಲಿಂಗದ ಮೇಲೆ ಹಾಕಿ ಅಭಿಷೇಕವನ್ನು ಮಾಡಬೇಕು. ಪ್ರತಿ ವರ್ಷ ಇವರು ಟ್ರೈನಲ್ಲಿ ತರಿಸ್ತಾರೆ ಈ ಗಂಗಾ ಜಲವನ್ನು. ಒಂದು ಪೂರ್ತಿ ಟ್ರೈನ್ ಈ ಗಂಗಾ ಜಲವನ್ನು ತರಿಸಿರ್ತಾರೆ, ಅದು ಶಿವರಾತ್ರಿ ಹಬ್ಬಕ್ಕೆ ಮಾತ್ರ ತರಿಸಿರ್ತಾರೆ. ಹಾಗಾಗಿ ನಾವು ಟಿಕೆಟ್ಸ್ ತೊಗೊಂಡು ಬಂದಿದ್ವಲ್ವಾ, ನಾವೂ ಈ ಗಂಗಾ ಜಲವನ್ನು ಒಬ್ಬೊಬ್ರಿಗೆ ಒಂದೊಂದು ಕೊಟ್ಟರು. ನೋಡಿ, ಈ ರೀತಿಯಾಗಿ ಆ ಲಿಂಗದ ಮೇಲೆ ನಾವು ಆ ಗಂಗಾ ಜಲದಿಂದ ಅಭಿಷೇಕವನ್ನು ಮಾಡಬೇಕು. ಅಲ್ಲಿ ಒಳಗಡೆ ವಿಡಿಯೋ ಮಾಡೋದಕ್ಕೆ ಬಿಡಲಿಲ್ಲ, ಇದು ಹೊರಗಡೆ ಇರುವಂಥ TVಯಲ್ಲಿ ಕೆಲವು ಕ್ಲಿಪ್ಸನ್ನು ನಾನು ರೆಕಾರ್ಡ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಈಗ ತಮಿಳುನಾಡಿನಲ್ಲಿ ಇರುವಂತಹ ಶ್ರೀ ರಾಮೇಶ್ವರಂ ಜ್ಯೋತಿರ್ಲಿಂಗವನ್ನು ದರ್ಶನ ಮಾಡ್ಕೊಳ್ಳೋಣ, ಬನ್ನಿ. ಈಗ ಮಹಾರಾಷ್ಟ್ರದಲ್ಲಿ ಇರುವಂತಹ ತ್ರಯಂಬಕ್ ಅನ್ನೋ ಜಾಗದಲ್ಲಿ ಇರುವಂತಹ ಶ್ರೀ ತ್ರಯಂಬಕೇಶ್ವರ, ಇದು ನಾಸಿಕ್ಗೆ ಸ್ವಲ್ಪ ಹತ್ರ. ಉತ್ತರ ಪ್ರದೇಶ ವಾರಣಾಸಿಯಲ್ಲಿ ಇರುವಂತಹ ಶ್ರೀ ವಿಶ್ವನಾಥ, ಉತ್ತರಾಖಂಡ್ ರಾಜ್ಯದ ಕೇದಾರ್ ಜಾಗದಲ್ಲಿ ಇರುವಂತಹ ಶ್ರೀ ಕೇದಾರೇಶ್ವರ,
ಮಧ್ಯಪ್ರದೇಶ್ ರಾಜ್ಯದ ಉಜ್ಜಯಿನಿಯಲ್ಲಿ ಇರುವಂತಹ ಶ್ರೀ ಮಹಾಕಾಳೇಶ್ವರ. ಗುಜರಾತ್ನಲ್ಲಿ ಇರುವಂತಹ ಸೋಮನಾಥ್ ಜಾಗದ ಶ್ರೀ ಸೋಮನಾಥೇಶ್ವರ. ಮಹಾರಾಷ್ಟ್ರದಲ್ಲಿ ಇರುವಂತಹ ಶ್ರೀ ಭೀಮಾಶಂಕರ. ಗುಜರಾತ್ ರಾಜ್ಯದಲ್ಲಿ ದ್ವಾರಕಾ ಜಾಗದಲ್ಲಿ ಇರುವಂತಹ ಶ್ರೀ ನಾಗೇಶ್ವರ. ನಾಗೇಶ್ವರ ಜ್ಯೋತಿರ್ಲಿಂಗದಲ್ಲಿ ನೈಸರ್ಗಿಕವಾದ ಹಾವಿನ ಆಕಾರವುಳ್ಳ ಪದರೆಯು ಪ್ರಕೃತಿಯ ವಿಸ್ಮಯ ಹಾಗೂ ಜಗತ್ತಿನ ಅದ್ಭುತ. ಮಹಾರಾಷ್ಟ್ರ ರಾಜ್ಯದ ಔರಂಗಾಬಾದ್ ಜಾಗದ ಶ್ರೀ ಗೂಷ್ಮೇಶ್ವರ. ಜಾರ್ಖಂಡ್ ರಾಜ್ಯದ ಡಿಯೋಗ್ರಾ ಚಿತ್ತಭೂಮಿ ಅಂತ ಕೂಡ ಹೇಳ್ತೀವಿ, ಇಲ್ಲಿನ ಶ್ರೀ ವೈದ್ಯನಾಥೇಶ್ವರ. ಓಂ ನಮಃ ಶಿವಾಯ. ಆಂಧ್ರ ಪ್ರದೇಶ್ನಲ್ಲಿ ಇರುವಂತಹ ಶ್ರೀಶೈಲಂನಲ್ಲಿ ಇರುವಂತಹ ಶ್ರೀ ಮಲ್ಲಿಕಾರ್ಜುನ. ಕೊನೆಯದಾಗಿ ಶ್ರೀ ಕಾಲಭೈರವೇಶ್ವರನ ದರ್ಶನ ಮಾಡಿಕೊಳ್ಳೋಣ. ನಾವು ಯಾವಾಗಲೂ ಶಿವನ ಟೆಂಪಲ್ಗೆ ಹೋದಾಗ ಈ ಶ್ರೀ ಕಾಲಭೈರವೇಶ್ವರನ ದರ್ಶನ ಮಾಡಿಕೊಂಡು ಇವರಿಗೆ ನಾವು ಹೇಳಬೇಕಂತೆ, ನೋಡಿ ನಾವು ಬಂದಿದ್ದೀವಿ, ಇಂಥವ್ರು ಬಂದಿದ್ದೀವಿ ಅಂತ ನಮ್ಮ ಹೆಸರು ಹೇಳಿಬಿಟ್ಟು ನಾವು ಬಂದಿದ್ದೀವಿ ಅಂತ ಶಿವಪ್ಪನಿಗೆ ಹೇಳಿಬಿಡಪ್ಪ ಅಂತ ನಾವು ಈ ಕಾಲಭೈರವೇಶ್ವರನಿಗೆ ಒಪ್ಪಿಸ್ಬೇಕಂತೆ. ಸೊ ಇವರು ಮೀಡಿಯೇಟರ್ ಮಧ್ಯದಲ್ಲಿ, ನಮ್ಮ ಹಾಗೂ ಶಿವನ ಮಧ್ಯದಲ್ಲಿ. ಇವರು ಹೋಗಿ ಶಿವಪ್ಪನಿಗೆ ಹೇಳ್ತಾರೆ, ನೋಡಿ ಈ ಥರ ಇಂಥವ್ರು ಬಂದಿದ್ರಪ್ಪ ನಿನ್ನ ದರ್ಶನಕ್ಕೆ ಅಂತ. ಸೊ ಮರೀದಿರ ಶಿವನ ದರ್ಶನ ಮಾಡಿದ ಮೇಲೆ ಶ್ರೀ ಕಾಲಭೈರವೇಶ್ವರನ ದರ್ಶನ ಮಾಡೋದನ್ನ ಯಾವಾಗಲೂ ಮರಿಬೇಡಿ. ನೋಡಿದ್ರಲ್ಲ ಜ್ಯೋತಿರ್ಲಿಂಗಗಳ ದರ್ಶನವನ್ನು, ತುಂಬ ಅಂದರೆ ಸಿಕ್ಕಾಪಟ್ಟೆ ರಶ್ ಇತ್ತು ಒಳಗೆ.
ದರ್ಶನ ಮಾಡೋದೇ ತುಂಬ ಕಷ್ಟವಾಗಿತ್ತು ಅಂಥದ್ರಲ್ಲಿ ನಾನು ವಿಡಿಯೋ ಮಾಡಿ ನಿಮಗೆ ಹಾಕ್ತಾ ಇದ್ದೀನಿ. ವಿಡಿಯೋ ಸ್ವಲ್ಪ ಶೇಕ್ ಆದ್ರೂ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ, ನೀವು ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೋತೀರಾ ಅಂದ್ಕೊಂಡಿದ್ದೀನಿ. ನನ್ನ ಪರಿಶ್ರಮಕ್ಕೆ ನಿಮಗೆ ಇಷ್ಟ ಆಗಿದ್ರೆ ಒಂದು ಈ ವಿಡಿಯೋಗೊಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆಗೆ ನಮ್ಮ ವಿಡಿಯೋನ ನೀವು ಶೇರ್ ಮಾಡ್ಕೋಬೋದು. ದರ್ಶನ ಮುಗಿಸಿ ಟೆಂಪಲಿಂದ ಹೊರಗಡೆ ಬರೋ ಅಷ್ಟೊತ್ತಿಗೆ ಸುಮಾರು 11:30-12 ಗಂಟೆ ಆಗಿತ್ತು. ನೋಡಿ, 12 ಗಂಟೆ ಆದ್ರೂ ಇನ್ನೂ ಭಕ್ತಾದಿಗಳು ಬರ್ತಾನೇ ಇದ್ದಾರೆ ಆ ಶಿವಪ್ಪನ ದರ್ಶನ ಮಾಡೋದಕ್ಕೆ ಅಂತ. ನೋಡ್ತಾ ಇದ್ದೀರಲ್ವಾ, ಈ ವಿಡಿಯೋದಲ್ಲಿ ನಿಮಗೆ ತಿಳಿದಿರುವಂಥ ಯಾರಾದರೂ ಫ್ರೆಂಡ್ಸ್ ಇದ್ದರೆ, ರಿಲೇಟಿವ್ಸ್ ಇದ್ದರೆ ಖಂಡಿತವಾಗಿಯೂ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ನೋಡಿ, ಸುಮಾರಷ್ಟು ಭಕ್ತಾದಿಗಳನ್ನು ನಾನು ಎಷ್ಟಾಗುತ್ತೋ ಅಷ್ಟು ವಿಡಿಯೋ ಮಾಡಿದ್ದೀನಿ, ಅವರು ಕೂಡ ಸಂತೋಷ ಪಡಲಿ. ಯಾವಾಗಲೂ ಮಕ್ಕಳ ಸಾಂಸ್ಕೃತಿಕ ಪ್ರೋಗ್ರಾಮ್ ಇರುತ್ತೆ, ಕಲ್ಚರಲ್ ಪ್ರೋಗ್ರಾಮ್ಸ್ ಇರುತ್ತೆ, ಭರತನಾಟ್ಯಂ ಡ್ಯಾನ್ಸಸ್ ಇರುತ್ತೆ. ಬೆಂಗಳೂರಿನಲ್ಲಿ ಇರುವಂಥ ವಿವಿಧ ಜಾಗಗಳಿಂದ ಮಕ್ಕಳು ಬಂದು ತಮ್ಮ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಕೊಡ್ತಾರೆ, ತುಂಬಾ ಚೆನ್ನಾಗಿರುತ್ತೆ. ಈ ಬಾರಿ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಏನಿದೆ ಮಕ್ಕಳದು, ಅದು ಸ್ವಲ್ಪ ಬೇಗನೆ ಮುಗಿಸಿದ್ರು. ಇಲ್ಲಾಂದರೆ ಯಾವಾಗ್ಲೂ ರಾತ್ರಿಯೆಲ್ಲ ಇರ್ತಾಯಿತ್ತು ಈ ಡ್ಯಾನ್ಸ್ ಪ್ರೋಗ್ರಾಮ್ಸ್. ನಾವು ಸುಮಾರಷ್ಟು ಡ್ಯಾನ್ಸ್ ಪ್ರೋಗ್ರಾಮ್ಸ್ನ ನೋಡಿಯೇ ಮನೆಗೆ ಬರ್ತಾ ಇದ್ದಿದ್ದು, ಹಾಗಾಗಿ ಈ ಬಾರಿ ನಮಗೆ ಯಾವುದೇ ಡ್ಯಾನ್ಸ್ ಪ್ರೋಗ್ರಾಮ್ಸ್ ಸಿಗಲಿಲ್ಲ ನೋಡೋದಕ್ಕೆ. ಶ್ರೀ ಮತ್ಸ್ಯ ನಾರಾಯಣ. ನೋಡಿ, ಇದು ಓಂಕಾರೇಶ್ವರ ಟೆಂಪಲ್ನ ಬ್ಯಾಕ್ ಸೈಡ್. ಇದು ತುಂಬ ವಿಸ್ತಾರವಾದ ಜಾಗದಲ್ಲಿ ಈ ದೇವಸ್ಥಾನವನ್ನು ಕಟ್ಟಿಸಿದ್ದಾರೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಟೆಂಪಲ್ ಇದು. ರಾತ್ರಿನೇ ನೋಡೋದಕ್ಕೆ ಇಷ್ಟು ಚೆನ್ನಾಗಿದೆ ಅಂದಮೇಲೆ ಹಗಲೊತ್ತಿನಲ್ಲಿ ನೋಡೋದಕ್ಕೆ ಇನ್ನೂ ಚೆನ್ನಾಗಿರುತ್ತೆ. ಯಾರೆಲ್ಲ ನೋಡಿಲ್ವೋ ಖಂಡಿತವಾಗಿಯೂ RR ನಗರ್ ರಾಜರಾಜೇಶ್ವರಿ ನಗರ್ನಲ್ಲಿ ಇರುವಂತಹ ಶ್ರೀ ಓಂಕಾರೇಶ್ವರ ಟೆಂಪಲ್ಗೆ ಒಮ್ಮೆ ಖಂಡಿತವಾಗಿಯೂ ಭೇಟಿ ಕೊಡಿ. ತುಂಬ ಚೆನ್ನಾಗಿರುವಂಥ ಟೆಂಪಲ್ ಇದು. ಬೆಳಗ್ಗೆಯಿಂದ ಒಂದೇ ಸಮ ಪ್ರಸಾದವನ್ನು ಹಂಚ್ತಾ ಇದ್ದಾರೆ. ನಾವು ಸುಮಾರು 12 ಗಂಟೆ ಆಗಿತ್ತು, 12 ಗಂಟೆ ಆಗಿದ್ರೂ ಇನ್ನೂ ಪ್ರಸಾದಗಳನ್ನು ಕೊಡ್ತಾನೇ ಇದ್ದರು. ನಮಗೂ ಸಿಕ್ತು ಉಪ್ಪಿಟ್ಟು ಹಾಗೂ ಕೇಸರಿಬಾತ್, ನಾವೂ ತಗೊಂಡು ತಿಂದ್ವಿ ಪ್ರಸಾದವನ್ನು, ತುಂಬಾ ಚೆನ್ನಾಗಿತ್ತು. ಸೊ ನೋಡಿದ್ರಲ್ಲ, ಓಂಕಾರೇಶ್ವರನ ದೇವಸ್ಥಾನದಲ್ಲಿ ಇರುವಂತಹ ಜ್ಯೋತಿರ್ಲಿಂಗಗಳ ದರ್ಶನವನ್ನು ಮಾಡಿಕೊಂಡ್ರಲ್ವಾ. ಸೊ ನಾವು ನೀವು ಪುಣ್ಯವಂತರು, ಧನ್ಯರಾಗೋಣ. ಈಗ ನಮ್ಮ ಮನೆಯಲ್ಲಿ ನಾವು ಶಿವರಾತ್ರಿ ಹಬ್ಬವನ್ನು ಮಾಡಿದಂಥ ಪೂಜೆಯ ಕೆಲವು ಕ್ಲಿಪ್ಸ್ಗಳನ್ನು ಈ ವಿಡಿಯೋದಲ್ಲಿ ಅಟ್ಯಾಚ್ ಮಾಡಿದ್ದೀನಿ. ಆನಂದವಾಗಿ ನೋಡಿ, ಕಣ್ಣು ತುಂಬಿಸ್ಕೊಳ್ಳಿ. ನಮ್ಮ ವಿಡಿಯೋ ಮುಗಿಸೋ ಸಮಯ ಬಂದಿದೆ. ಸೊ ನಿಮ್ಮೆಲ್ಲರಿಗೂ ಖಂಡಿತವಾಗಿಯೂ ನಮ್ಮ ವಿಡಿಯೋ ಇಷ್ಟ ಆಗಿದೆ ಅಲ್ವಾ. ಮತ್ತೆ ಭೇಟಿಯಾಗೋಣ ನಮ್ಮ ಮುಂದಿನ ಇನ್ನೊಂದು ಇಂಟ್ರೆಸ್ಟಿಂಗ್ ಆದ ವಿಡಿಯೋ ಜೊತೆಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್ ಫ್ರೆಂಡ್ಸ್.